ನಮಸ್ಕಾರ ವೀಕ್ಷಕರು, ಕನ್ನಡ ಫ್ಯಾಕ್ಟ್ ಚೆಕ್ ಗೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆಗಳ ಕುರಿತಾಗಿ ಅತಿ ಹೆಚ್ಚು ಸುಳ್ಳು ಸುದ್ದಿಗಳನ್ನ ಪ್ರತಿಪಾದನೆಗಳನ್ನ ಅವರ ಬೆಂಬಲಿಗರೇ ಹಂಚಿಕೊಳ್ತಾ ಇದ್ದಾರೆ. ಇವು ಅನೇಕ ಬಾರಿ ಟೀಕೆಗೂ ಗುರಿಯಾಗಿವೆ. ಇಂತಹ ಸಾಕಷ್ಟು ಪ್ರತಿಪಾದನೆಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಾದ್ಯಂತ ಹರಿದಾಡ್ತಾ ಇದ್ದು ಪ್ರತಿನಿತ್ಯ ಇಂತಹ ಸುಳ್ಳು ಪ್ರತಿಪಾದನೆಗಳನ್ನ ಹರಿಬಿಡಲಾಗ್ತಾ ಇದೆ. ಇದಕ್ಕೆ ಉದಾಹರಣೆ ಎಂಬಂತೆ ಇತ್ತೀಚೆಗೆ ಅಮೆರಿಕ ಬಿಡುಗಡೆ ಮಾಡಿದ 50 ಭ್ರಷ್ಟಾಚಾರ ಮುಕ್ತ ನಾಯಕರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆದ ಭಾರತದ ಏಕೈಕ ವ್ಯಕ್ತಿ ಅಪ್ಪಟ ದೇಶಪ್ರೇಮಿ ಶ್ರೀ ನರೇಂದ್ರ ಮೋದಿ ಎಂಬ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಪ್ರಾಮಾಣಿಕ ರಾಜಕಾರಣಿಗಳ ಪಟ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊದಲ ಸ್ಥಾನ ಎಂಬ ಪ್ರತಿಪಾದನೆಯೊಂದಿಗೆ ಕಳೆದ ಹಲವಾರು ತಿಂಗಳುಗಳಿಂದ ಉತ್ತರ ಭಾರತದಾದ್ಯಂತ ಈ ಸುದ್ದಿಯು ಹರಿದಾಡ್ತಾ ಇದೆ. ಜನ ಸತ್ಯಶೋಧನೆ ನಡೆಸದೆ ನಿಜವೆಂದು ನಂಬಿ ಈ ಸುದ್ದಿಯನ್ನೇ ಹಂಚಿಕೊಳ್ತಾ ಇದ್ದಾರೆ. ಹೀಗೆ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಿರುವಂತಹ ಈ ಸುದ್ದಿಯ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ಏಕ್ ನಾಮ್ ನರೇಂದ್ರ ಮೋದಿ ಎಂಬ ಫೇಸ್ಬುಕ್ ಪುಟವೊಂದು ಈ ವೈರಲ್ ಫೋಟೋವನ್ನು ಮೊದಲು ಹಂಚಿಕೊಂಡಿತ್ತು. ಇದನ್ನ 9,000 ಅಧಿಕ ಜನ ಶೇರ್ ಮಾಡಿದ್ರು. ಈಗ ಇದೇ ಪ್ರತಿಪಾದನೆಯೊಂದಿಗೆ ಕರ್ನಾಟಕದಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ. ಆದರೆ ಈ ವೈರಲ್ ಪೋಸ್ಟ್ ಸುಳ್ಳಾಗಿದ್ದು ಅಮೆರಿಕ ಇದುವರೆಗೆ ಇಂತಹ ಯಾವುದೇ ಪಟ್ಟಿಯನ್ನ ಬಿಡುಗಡೆ ಮಾಡಿಲ್ಲ. ಈ ಕುರಿತು ಇನ್ನಷ್ಟು ಹುಡುಕಿದಾಗ ಅಮೆರಿಕದ ವಾಣಿಜ್ಯ ನಿಯತಕಾಲಿಕೆ ಫೋರ್ಬ್ಸ್ 2018 ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 9ನೇ ಸ್ಥಾನವನ್ನು ನೀಡಿತ್ತು. ಈ ಪಟ್ಟಿಯಲ್ಲಿ ಚೀನಾ ರಿಪಬ್ಲಿಕ್ ನ ಅಧ್ಯಕ್ಷ ಸಿ ಜಿನ್ ಪಿಂಗ್ ಮೊದಲನೇ ಸ್ಥಾನದಲ್ಲಿದ್ದರು. 2015 ಜಗತ್ತಿನ 50 ಬಲಿಷ್ಠ ನಾಯಕರ ಪಟ್ಟಿಯನ್ನ ಫಾರ್ಚೂನ್ ಮ್ಯಾಗಝಿನ್ ಪ್ರಕಟಿಸಿತ್ತು. ಅದರಲ್ಲಿ ಮೋದಿ 5ನೇ ಸ್ಥಾನದಲ್ಲಿದ್ದರು. 2018 ಪ್ರಕಟಿಸಿದ ಪಟ್ಟಿಯಲ್ಲಿ ಮೋದಿ ಹೆಸರಿರಲಿಲ್ಲ. ಅಂದಹಾಗೆ ಈ ಪಟ್ಟಿಯ ಮೊದಲ 10 ಸ್ಥಾನಗಳಲ್ಲಿ ಭಾರತದ ಯಾವುದೇ ವ್ಯಕ್ತಿಯ ಹೆಸರು ಇರಲಿಲ್ಲ. 2017 ಟೈಮ್ಸ್ ಮ್ಯಾಗಝಿನ್ ಬಿಡುಗಡೆ ಮಾಡಿದಂತಹ 100 ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಮೋದಿ ಹೆಸರಿತ್ತು. ಆದರೆ ಅಮೆರಿಕ ಬಿಡುಗಡೆ ಮಾಡಲಾಗಿದೆ ಎನ್ನಲಾಗುವ ಅತಿ ಪ್ರಾಮಾಣಿಕ ನಾಯಕರ ಪಟ್ಟಿ ಇನ್ನೂ ಕೂಡ ದೊರೆತಿಲ್ಲ. ಆದ್ದರಿಂದ ಅಮೆರಿಕ ಬಿಡುಗಡೆ ಮಾಡಿದ 50 ಭ್ರಷ್ಟಾಚಾರ ಮುಕ್ತ ನಾಯಕರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆದ ಭಾರತದ ಏಕೈಕ ವ್ಯಕ್ತಿ ಅಪ್ಪಟ ದೇಶಪ್ರೇಮಿ ನರೇಂದ್ರ ಮೋದಿ ಎಂಬ ಪೋಸ್ಟ್ ಸುಳ್ಳಾಗಿದ್ದು ಈ ರೀತಿಯ ಯಾವುದೇ ವರದಿಗಳನ್ನು ಅಮೆರಿಕ ಪ್ರಕಟ ಮಾಡಿಲ್ಲ ಎಂಬುದು ಖಚಿತವಾಗಿದೆ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ, ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ.